जेति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणाणो नित्यनिर्मुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहः। समस्त नाम मणिगण शच्चरण पद्यमालय नलवत्तु आरने पद्यवन्न नाविवत्तु तिलिता इद्देवे। क्षत विदूर क्षौरुंबु बंधित क्षिति बर हर क्षीर निधिग्रह अतुल क्षुद्रारे शूरायुधने क्षेमैश्वर्या गतिगतेक्षौ दीपैक्यक्षोणीपतिपते क्षौमरथाक्षान्तिभरितर्गोद्धर क्षत्तावल्लभक्षत्रियावेश नमो क्षत्तावल्लभक्षत्रियेश नमो। ಈ ಪದ್ಯಕ್ಕೆ ಮೊದಲು ಸಾಮಾನ್ಯವಾದ ಅರ್ಥವನ್ನ ತಿಳಿದುಕೊಳ್ಳೋಣ. ಕ್ಷತವಿದೂರ, ಕ್ಷತ ಎನ್ನುವ ಶಬ್ದಕ್ಕೆ ಗಾಯ, ಯಾವುದೋ ಒಂದು ಬಾಣದಿಂದ ದೇವರಿಗೆ ಬಡಿಯೋದು, ಎಲ್ಲ ಕೈಗಳಿಗೆ ರಕ್ತ ಬರೋದು ಇತ್ಯಾದಿಯಾಗಿ ಆಯಿತು ಅಂದರೆ ಅದಕ್ಕೆ ಕ್ಷತ ಅಂತ ಕರೀತಾರೆ. ಕ್ಷತವಿದೂರ, ಆ ತರಹದ ಛೇದ ಭೇದಾದಿಗಳಿಂದ ರಹಿತನಾದ. ಕ್ಷಾರಾಂಬು ಬಂಧಿತ, ಕ್ಷಾರಾಂಬು ಅಂದರೆ ಕ್ಷಾರಸಾಗರ ಅಂದರೆ ಉಪ್ಪಿನ ಸಮುದ್ರ, ಆ ಉಪ್ಪಿನ ಸಮುದ್ರವನ್ನು ಬಂಧನ ಮಾಡಿದವನು ಪರಮಾತ್ಮ. ರಾಮಾಯಣದಲ್ಲಿ ನಾವು ಅದನ್ನು ಕೇಳ್ತೇವೆ. ಕ್ಷಿತಿಭರಹರ, ಕ್ಷಿತಿಗೆ ಭೂಮಿಗೆ ಯಾರು ಭಾರರಾಗಿದ್ದಾರೋ, ಭೂಮಿಗೆ ಭಾರರಾಗಿರುವಂತಹ ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಿರ್ತಕ್ಕಂಥವನು. ಕ್ಷೀರನಿಧಿ ಗ್ರಹ, ಕ್ಷೀರನಿಧಿ ಅಂದರೆ ಕ್ಷೀರಸಾಗರವನ್ನೇ ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಅತುಳ, ಆ ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ, ಅತುಳನಾಗಿದ್ದಾನೆ ಭಗವಂತ. ಕ್ಷುದ್ರಾರೇ, ಕ್ಷುದ್ರರಾಗಿರುವಂತಹ ಯಾವ ರಾಕ್ಷಸರಿದ್ದಾರೋ ಅಂತಹ ರಾಕ್ಷಸರಿಗೆ ಪರಮಾತ್ಮ ಅರಿಯಾಗಿದ್ದಾನೆ. ಕ್ಷೂರಾಯುಧನೇ, ಕ್ಷೂರ ಅಂದರೆ ಚಕ್ರ, ಆ ಚಕ್ರವನ್ನು ಚಕ್ರಕ್ಕೆ ಆ ಚಕ್ರವನ್ನು ತಾನು ಆಯುಧವಾಗಿ ಸ್ವೀಕಾರ ಮಾಡಿದ್ದಾನೆ, ಚಕ್ರಾಯುಧ. ಕ್ಷೇಮೈಶ್ವರೀಯ ಗತಿಹತೆ, ಕ್ಷೇಮ ಐಶ್ವರ್ಯ ಗತಿ ಇವುಗಳಿಗೆ ಪರಮಾತ್ಮ ಕಾರಣನಾಗಿದ್ದಾನೆ. ದೀಪೈಕ್ಯ ಅಂದರೆ ಪ್ರಕಾಶಮಾನವಾದ ಎಲ್ಲ ವಸ್ತುಗಳಲ್ಲೂ ಕೂಡ ವ್ಯಾಪ್ತವಾದ ರೂಪವನ್ನು ಉಳ್ಳವನಾಗಿದ್ದಾನೆ, ಎಲ್ಲದರಲ್ಲೂ ಕೂಡ ಅಭಿನ್ನವಾದ ಭಗವಂತ ಒಬ್ಬನೇ ಇದ್ದಾನೆ. ಕ್ಷೋಣಿಪತಿಪತೆ, ಕ್ಷೋಣಿ ಅಂದರೆ ಭೂಮಿ, ಆ ಭೂಮಿಗೆ ಪತಿಯಾಗಿರ್ತಕ್ಕಂತಹ ಯಾವ ಅರಸರು ರಾಜರಿದ್ದಾರೆ ಚಕ್ರವರ್ತಿಗಳು ಅವರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ. ಕ್ಷೌಮರಥ, ಕ್ಷೌಮ ಅಂದರೆ ರೇಷ್ಮೆ ಬಟ್ಟೆ, ಆ ರೇಷ್ಮೆ ಬಟ್ಟೆಯಿಂದ ಆಚ್ಛಾದಿತವಾಗಿರುವಂತಹ ದಿವ್ಯವಾದ ರಥವುಳ್ಳವನು ಪರಮಾತ್ಮ. ಕ್ಷಾಂತಿ ಭರಿತ, ಭಗವಂತ ಅದೇ ರೀತಿಯಾಗಿ ತಾನು ಎಲ್ಲ ವಿಧವಾಗಿರ್ತಕ್ಕಂತಹ ಶಾಂತಿಯಿಂದ ಭಗವಂತ ಕೂಡಿದವನಾಗಿದ್ದಾನೆ, ಕ್ಷಮಾಗುಣವುಳ್ಳವನಾಗಿದ್ದಾನೆ ಪರಮಾತ್ಮ. ಅಂದರೆ ಯಾರು ತನ್ನ ದೂತನಾದವನು ಭಕ್ತನಾದವನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನೋ ಅವನ ಮೇಲೆ ಕ್ಷಮಾಗುಣವುಳ್ಳವನು ಪರಮಾತ್ಮ. ಮೃಗೋದ್ಧರ, ಮೃಗರಾಜನನ್ನ ಉದ್ಧಾರ ಮಾಡಿದ ಪರಮಾತ್ಮ. ಕ್ಷತ್ರವಲ್ಲಭ, ನೋಡಿ
ಕೃಷ್ಣಾವತಾರದಲ್ಲಿ ಪರಮಾತ್ಮ ದುರ್ಯೋಧನನ ಒಂದು ಔತಣವನ್ನು ತ್ಯಜಿಸಿ ಅವನ ಮನೆಯನ್ನು ಬಿಟ್ಟು ದಾಸೀಪುತ್ರನಾಗಿರುವಂತಹ ಯಾವ ಕ್ಷತ ವಿದುರ ಇದ್ದಾನೆ ಆ ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅಂತಹ ಕ್ಷತ್ರಿಯ ವೇಷ, ಶಿಷ್ಟ ರಕ್ಷಣೆ ಮಾಡುವುದಕ್ಕಾಗಿ, ದುಷ್ಟರನ್ನ ನಾಶ ಮಾಡುವುದಕ್ಕಾಗಿ ಕ್ಷತ್ರಿಯ ವೇಷವನ್ನು ಧಾರಣೆ ಮಾಡಿರತಕ್ಕಂತಹ ಶ್ರೀಹರಿ ಪರಮಾತ್ಮ ಎಂಬುದಾಗಿ ಸಾಮಾನ್ಯವಾದ ಅರ್ಥವನ್ನು ನಾವು ನೋಡ್ತೇವೆ. ಇನ್ನು ಕ್ಷತವಿದೂರ, ಭಗವಂತನಿಗೆ ಎಂದೆಂದಿಗೂ ಕೂಡ ಯಾವ ರೂಪದಲ್ಲೂ ಯಾವ ಅವತಾರದಲ್ಲೂ ಕೂಡ ಪರಮಾತ್ಮನಿಗೆ ಗಾಯ ಅನ್ನೋದಾಗೋದಿಲ್ಲ. ನೀವೆಲ್ಲ ಪ್ರಶ್ನೆಯನ್ನು ಮಾಡ್ಬೋದು, ಅಲ್ಲ ಕೃಷ್ಣ ಪರಮಾತ್ಮನಾದಾಗ ಅವನಿಗೆಲ್ಲ ಗಾಯವಾಯಿತಲ್ಲ, ಅಥವಾ ಶ್ರೀನಿವಾಸ ದೇವರಾಗಿ ಅವತಾರ ಮಾಡಿದಾಗ ತಲೆ ಒಡಿತಲ್ಲ, ನಾಳೆ ಬಂತು ನವರಾತ್ರಿಯಲ್ಲಿ ಆ ತಲೆ ಒಡೆದ ಕಥೆಯನ್ನು ಕೇಳಲೇಬೇಕು ನಾವೆಲ್ಲರೂ ಕೂಡ. ಆ ಗೋಪಾಲಕ ಬಂದು ಪರಮಾತ್ಮನ ತಲೆಯನ್ನು ಒಡೆದ, ದೊಡ್ಡದಾಗಿ ರಕ್ತ ಹರಿದೋಯಿತು, ಸಪ್ತತಾರದವರೆಗೆ ರಕ್ತವೃಷ್ಟಿಯಾಯಿತು, ಅದನ್ನು ನೋಡಿ ಆಕಳು ಸತ್ತೋಯಿತು ಇತ್ಯಾದಿಯಾದಿ ಕಥೆಯನ್ನು ಕೇಳ್ತೀವಲ್ಲ ಮತ್ತೆ ಅಂದರೆ, ಅದಕ್ಕಾಗಿ ನಾವು ಸರಿಯಾಗಿ ತಿಳ್ಕೊಳ್ಬೇಕು, ಪರಮಾತ್ಮನ ಸ್ವರೂಪಭೂತವಾದ ಚಿದಾನಂದಾತ್ಮಕವಾದ ಸಚ್ಚಿದಾನಂದಾತ್ಮಕವಾದ ಯಾವ ದೇಹ ಉಂಟೋ ಆ ದೇಹಕ್ಕೆ ಎಂದೆಂದಿಗೂ ಛೇದ ಭೇದಾದಿಗಳಾಗುವುದಿಲ್ಲ. ಆದರೆ ಶ್ರೀನಿವಾಸ ದೇವರಾದಾಗ, ಕೃಷ್ಣ ಪರಮಾತ್ಮನಾದಾಗ ತನ್ನ ಕೈಗಳಿಗೆ ಎಲ್ಲೋ ಒಂದು ಕಡೆಗೆ ಛೇದ ಭೇದಾದಿಗಳಾದಂತೆ ತೋರಿಸ್ತಾನೆ ಅಂದರೆ, ಆಗಲೇ ಪರಮಾತ್ಮ ಒಂದು ಜಡವಾದ ದೇಹವನ್ನು ನಿರ್ಮಾಣ ಮಾಡಿ, ಒಂದು ಜಡವಾದ ತಲೆಯನ್ನು ನಿರ್ಮಾಣ ಮಾಡಿ ಆ ತಲೆಗೆ ಪೆಟ್ಟು ತಾಕುವ ಹಾಗೆ ಮಾಡ್ಕೊಳ್ತಾನೆ ಹೊರತು, ಅವನ ಸ್ವರೂಪಭೂತವಾದ ಒಳಗಡೆ ಇರತಕ್ಕಂತಹ ದೇಹಕ್ಕೆ ಯಾವ ತೊಂದರೆಗಳಾಗುವುದಿಲ್ಲ. ಯಾಕೆಂದರೆ ಅವನ ದೇಹವೇ ಅವನು, ದೇಹಕ್ಕೂ ಪರಮಾತ್ಮನಿಗೂ ಭೇದವಿಲ್ಲ. ನಮಗೆ ಹೇಗೆ ಜೀವರಿಗೂ ದೇಹಕ್ಕೂ ಭೇದ ಇದೆ, ಹಾಗೆ ಪರಮಾತ್ಮನಿಗೂ ಪರಮಾತ್ಮನ ದೇಹಕ್ಕೂ ಭೇದವಿಲ್ಲ. ಹಾಗಾಗಿ ಅವನ ಕೂದಲು ಕಟ್ಟಾಯಿತು ಅಂದರೆ ದೇವರೇ ಕಟ್ಟಾದ ಹಾಗೆ. ಅದಕ್ಕಾಗಿಯೇ ಕೃಷ್ಣ ಪರಮಾತ್ಮ ತಾನು ಕಂಸನನ್ನು ಸಂಹಾರ ಮಾಡಲಿಕ್ಕೆ ಹೊರಡುವಾಗ ಅಲ್ಲಿ ಏನಾಯಿತು ಅಂದರೆ, ತಾನು ಎಲ್ಲ ಕೂದಲುಗಳನ್ನು ಕಟ್ ಮಾಡಿಕೊಂಡ, ಕಟಿಂಗ್ ಮಾಡಿಕೊಂಡು ಚೆನ್ನಾಗಿ ತಯಾರಾದ, ಅಲಂಕಾರ ಮಾಡಿಕೊಂಡ, ಮಾಲೆಯನ್ನು ಹಾಕ್ಕೊಂಡ. ಆಗ ದೇವರ ಕೂದಲುಗಳನ್ನು ಕಟ್ ಮಾಡೋದಕ್ಕೆ ವೈಕುಂಠದಿಂದ ಒಬ್ಬ ನಾಪಿತ ಬಂದ, ಒಪ್ತ, 19ನೇ ಕಕ್ಷೆಯಲ್ಲಿ ಬರುವಂತಹ ದೇವತೆ ಅವನು. ಅವ ಬಂದು ಪರಮಾತ್ಮನಿಗೆ ಕಟಿಂಗ್ ಮಾಡಿದ. ಅಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ, ದೇವರ ಸ್ವರೂಪಭೂತವಾದ ಜ್ಞಾನಾನಂದಾತ್ಮಕವಾದ ಕೂದಲುಗಳನ್ನು ಕತ್ತರಿಸಲಿಲ್ಲ. ಹಾಗಾದರೆ ಆಗಿಂದಾಗಲೇ ಪರಮಾತ್ಮ ಜಡವಾದ ಕೂದಲುಗಳನ್ನು ನಿರ್ಮಾಣ ಮಾಡಿಸಿ ಅವುಗಳನ್ನು ಕತ್ತರಿಸಿಕೊಂಡ, ಹಿಂಗೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನಿಗೆ ಕ್ಷತವಿದೂರ ಒಂದು ಕಥೆಯನ್ನು ನೋಡ್ತೇವೆ ನಾವು ಮಹಾಭಾರತದಲ್ಲಿ. ರಾಜಸೂಯಿಯಾಗ ನಡೀತಾ ಇತ್ತು, ಶಿಶುಪಾಲ ಬಂದ ಪರಮಾತ್ಮನಿಗೆ, ಏನೇನೋ ಬಾಯಿಗೆ ಬಂದಾಗ ಬೈದ, ಬಾಯಿಗೆ ಬಂದಾಗ ಬೈದಾಗ ಕೃಷ್ಣ ಪರಮಾತ್ಮ ತನ್ನ ಚಕ್ರವನ್ನು ಬಿಟ್ಟ. ಆ ಚಕ್ರ ಹೋಗಿ ಶಿಶುಪಾಲನಿಗೆ ಸಂಹಾರ ಮಾಡಿ ಪುನಃ ಮತ್ತೆ ಕೃಷ್ಣ ಪರಮಾತ್ಮನ ಹತ್ತಿರ ಬಂತು. ಬಂದಾಗ ಅದು ಕೈಗೇನೋ ಸ್ವಲ್ಪ ತಾಕಿ ಅಲ್ಲಿ ರಕ್ತ ಬಂತು. ಆ ರಕ್ತ ಬಂದದನ್ನು ನೋಡಿ ದ್ರೌಪದಿ ದೇವಿ ತಕ್ಷಣ ತನ್ನ ಸೀರೆಯ ಸೆರಗನ್ನು ಹರಿದು ಅದನ್ನು ಕಟ್ಟಿದಳು. ಕಥೆ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಆದರೆ ವಾಸ್ತವಿಕವಾಗಿ ಇದು ಕಥೆ ನಡೆದೇ ಇಲ್ಲ. ಇದು ಟಿವಿ ಮಹಾಭಾರತದಲ್ಲಿ ತೋರಿಸಿದ ಕಥೆ. ಇದು ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಕಥೆಯೇ ಇಲ್ಲ. ಅಲ್ರಿ, ದೇವರು ಪರಮಾತ್ಮ ಎಷ್ಟು ಸಾರಿ
ಎಷ್ಟು ದೈತ್ಯರನ್ನು ಕೊಂದಿದ್ದಾನೆ, ಅಷ್ಟೆಲ್ಲಾ ದೈತ್ಯರನ್ನು ಕೊಲ್ಲುವಾಗಲೂ ದೇವರ ಕೈಗೆ ಅದು ಬಂದು ಅಂಟಿದಾಗ ಅದು ಹತ್ತಿ 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 ಎಷ್ಟು ಕಡೆ ಆಪರೇಷನ್ ಆಗ್ಬೇಕು ಹಾಗಾದ್ರೆ ದೇವರಿಗೆ? ಅದೆಲ್ಲ ಸರಿಯಾದದ್ದಲ್ಲ. ಪರಮಾತ್ಮನಿಗೆ ಛೇದ ಭೇದಾದಿಗಳು ಯಾವಿಲ್ಲ. ಕ್ಷತ ವಿದೂರ ಕ್ಷಾರಾಂಬು ಬಂಧಿತ, ಸಮುದ್ರವನ್ನ ಬಂಧನ ಮಾಡಿದ್ದಾನೆ ಪರಮಾತ್ಮ. ಭ್ರುಭಂಗ ಸಂಭ್ರಾಂತ ಪಯೋದಿ ಮಧ್ಯೆ ಭಗವಂತ ಹೋಗಿ 3 ದಿವಸಗಳ ಕಾಲ ಸಮುದ್ರದ ಮುಂದೆ ಮಲಗಿಬಿಟ್ಟ ದರ್ಭಶಯನಾಗಿ. ಸಮುದ್ರ ರಾಜ ಹೆದರಿದ, ಬಂದು ತಪ್ಪಾಯಿತು ಅಂತ ಬೇಡಿಕೊಂಡ. ಆಗ ಸಮುದ್ರ ರಾಜನ ಮೇಲೆ ಬಂಧನವನ್ನ ಮಾಡಿ, ಶರದಿ ಬಂಧನವನ್ನ ಮಾಡಿದ ಶ್ರೀರಾಮಚಂದ್ರ ಪ್ರಭು. ಆ ಶರದಿ ಬಂಧನವನ್ನ ಮಾಡಿದ ಮೇಲೆ ರಾಮ ಸೇತುವೆಯನ್ನೇನು ಕಟ್ಟಿದ್ದಾರೆ ಪರಮಾತ್ಮ. ಆ ರಾಮ ಸೇತುವೆಯ ದರ್ಶನ ಮಾಡಿದರೆ ಸಾಕು, ನಮ್ಮ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗುತ್ತೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತಾರೆ. ಅದು ಸಾಮಾನ್ಯ ಅಲ್ಲ, ಅದು ರಾಮದೇವರು ಕಟ್ಟಿರುವಂತಹ ಸೇತುವೆ. ಅದು ರಾಮ 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 ಅಂತ ಹೆಸರು ಬರೆದು ಕಟ್ಟಿರುವಂತಹ ಸೇತುವೆ ಅದು. ಹಾಗಾಗಿ ಭಗವಂತ ಕ್ಷಾರಾಂಬು ಬಂಧಿತ ಅಂದರೆ ಉಪ್ಪು ಸಮುದ್ರವನ್ನ, ಲವಣ ಸಮುದ್ರವನ್ನ ಕಟ್ಟಿದ್ದಾನೆ, ಅದರ ಮೇಲೆ ಬಂಧನವನ್ನ ಮಾಡಿದ್ದಾನೆ. ಕ್ಷಿತಿಭರಹರ, ಕ್ಷಿತಿ ಅಂದರೆ ಭೂಮಿ, ಭೂಮಿಗೆ ಭಾರರಾಗಿರುವಂತಹ ಯಾವ ದೈತ್ಯರಿದ್ದಾರೋ ಅವರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ಕ್ಷಿತಿಬರಹರಣಂ ಕುಲಚಕ್ರಾಯುಧಸ್ಯ ಎಂಬುದಾಗಿ ಭಾಗವತದಲ್ಲೂ ಕೂಡ ಆ ಮಾತನ್ನು ನಾವು ಕೇಳ್ತೇವೆ. ಕ್ಷಿತಿಭರಹರ, ಭೂಮಿಗೆ ಭಾರರಾಗಿರುವಂತಹ ದೈತ್ಯರನ್ನ ಸಂಹಾರ ಮಾಡ್ತಾನೆ. ಕ್ಷೀರನಿಧಿಗ್ರಹ, ಕ್ಷೀರಸಾಗರವನ್ನೇ ಪರಮಾತ್ಮ ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಕ್ಷೀರನಿಧಿಯನ್ನೇ, ಕ್ಷೀರಸಾಗರವನ್ನೇ ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಭಗವಂತನಿಗೆ ಅತುಲ ಅಂತ ಕರೀತಾರೆ. ತುಲ ಅಂದರೆ ಸಮಾನ, ಅತುಲ ಪರಮಾತ್ಮನಿಗೆ ಸಮಾನರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಪರಮಾತ್ಮನಿಗೆ ಉತ್ತಮರಾದವರು ಯಾರೂ ಇಲ್ಲ. ಪರಮಾತ್ಮನಿಗೆ ಉತ್ತಮರಾದವರು ಯಾರೂ ಇಲ್ಲ ಅಂತ ಅಷ್ಟೇ ಹೇಳಬಾರದು. ದೇವರಿಗಿಂತಲೂ ಉತ್ತಮರಾದವರು ಯಾರೂ ಇಲ್ಲ ಅಂತ ಅಷ್ಟೇ ಆದರೆ ಪ್ರಯೋಜನ ಇಲ್ಲ. ದೇವರಿಗೆ ಸಮಾನರಾದವರು ಯಾರೂ ಇಲ್ಲ. ನೈನೇನ ಕಂಚನ, ಈ ದೇವರನ್ನು ಬಿಟ್ಟು ಯಾರು ದೊಡ್ಡವರು ಇಲ್ಲ, ಯಾರು ಸಮಾನರೂ ಇಲ್ಲ. ಹಾಗಾಗಿ ಅತುಳ ಕ್ಷುದ್ರಾರೇ, ಕ್ಷುದ್ರರಾಗಿರುವಂತಹ ದುಷ್ಟರಾಗಿರುವಂತಹ ರಾಕ್ಷಸರಿಗೆ ವೈರಿಯಾಗಿದ್ದಾನೆ, ಅವರನ್ನ ಸಂಹಾರ ಮಾಡ್ತಾನೆ ಪರಮಾತ್ಮ. ಮತ್ತು ಅದೇ ರೀತಿಯಾಗಿ ಕ್ರೂರಾಯುಧನೇ, ಕ್ರೂರ ಅಂದರೆ ಚಕ್ರ ಅಂತ ಅರ್ಥ. ಕ್ರೂರಾಯುಧನೇ ಅಂದರೆ ಚಕ್ರವನ್ನ ಆಯುಧವನ್ನಾಗಿ ಪರಮಾತ್ಮ ಮಾಡಿಕೊಂಡಿದ್ದಾನೆ, ಚಕ್ರಾಯುಧನಾಗಿದ್ದಾನೆ. ದೇವರು ತನ್ನ ಏನು ಆಯುಧವಾದ ಚಕ್ರ ಇದೆ, ಆ ಚಕ್ರವನ್ನ ಪರಮಾತ್ಮನೇ ಧಾರಣೆ ಮಾಡಬೇಕೇ ಹೊರತು ಬೇರೆ ಇನ್ಯಾರಿಗೂ ಅದನ್ನು ಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ರಸದಲ್ಲಿ ಪರಮಾತ್ಮನೇ ಕೂಡಬೇಕು. ಪರಮಾತ್ಮನ ವಾಹನ, ಪರಮಾತ್ಮ ಆಭರಣಗಳು, ಪರಮಾತ್ಮನ ಎಲ್ಲವೂ ಭಗವಂತನಿಗೆ ಮೀಸಲಾದದ್ದು. ಅದು ದೇವರೇ ಸ್ವೀಕಾರ ಮಾಡಬೇಕೇ ಹೊರತು ಬೇರೆ ಇನ್ಯಾರು ಸ್ವೀಕಾರ ಮಾಡ್ಲಿಕ್ಕಾಗಲ್ಲ. ಒಂದ್ ದಿವಸ ಅಶ್ವತ್ಥಾಮಾಚಾರ್ಯರು ಹೋಗಿ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾರೆ. ಕೃಷ್ಣ ಪರಮಾತ್ಮನಿಗೆ, ಭಗವಂತನಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಏನ್ ಕೇಳ್ತಾರೆ ಕೃಷ್ಣ ಪರಮಾತ್ಮನ ಹತ್ತಿರ ಅವರು ಅಂದ್ರೆ, ಸ್ವಾಮಿ ನಿನ್ನ ಚಕ್ರ ಇದೆಯಲ್ಲ, ಆ ಚಕ್ರವನ್ನ ಕೊಡು, ನಾನು ಸ್ವಲ್ಪ ತಗೊಂಡು ಯೂಸ್ ಮಾಡ್ತೀನಿ ಅಂತ. ಯಾರು? ಅಶ್ವತ್ಥಾಮಾಚಾರ್ಯ. ನಿನ್ನ ಚಕ್ರವನ್ನು ಕೊಡು, ಆ ಚಕ್ರವನ್ನು ತೆಗೆದುಕೊಂಡು ನಾನು ಯೂಸ್ ಮಾಡ್ತೇನೆ ಅಂತಂದಾಗ ದೇವರು ಹೇಳಿದ, ಅಲ್ಲಿ ಒಳಗೆ ರೂಮಲ್ಲಿ ಇಟ್ಟಿದ್ದೀನಿ ತಗೋ ಹೋಗು ಅಂದ. ಅಶ್ವತ್ಥಾಮಾಚಾರ್ಯರು ಹೋಗಿ ಆ ಚಕ್ರವನ್ನ ಎತ್ತಬೇಕು ಅಂತ ಹೋಗ್ತಾರ, ಎತ್ತಲಿಕ್ಕಾಗೋದಿಲ್ಲ ಅವರಿಗೆ, ಎತ್ತಲಿಕ್ಕಾಗೋದಿಲ್ಲ ಆ ಚಕ್ರವನ್ನ. ಅದು ಕೇವಲ ಪರಮಾತ್ಮ ಮಾತ್ರ ಸ್ವೀಕಾರ ಮಾಡಬೇಕಾದದ್ದು.
ದೇವರ ಅನುಗ್ರಹದಿಂದ ಆ ಅಂಬರೀಷನ ಮನೆಯಲ್ಲಿ ಚಕ್ರ ಇದೆ ಅಷ್ಟೇ. ಆ ಚಕ್ರವನ್ನು ಅಂಬರೀಷ್ ತನ್ನ ಕೈಯಲ್ಲಿ ಹಾಕೊಂಡು ತಿರುಗಾಡೋದಿಲ್ಲ, ಅವನು ಎತ್ತಲಿಕ್ಕೆ ಆಗೋದಿಲ್ಲ ಅದನ್ನ. ಸುದರ್ಶನ ಚಕ್ರ ಆ ಅಂಬರೀಷನ ರಾಜನ ಮನೆಯಲ್ಲಿ ಅದು ಕೇವಲ ರಕ್ಷಣೆಗಾಗಿ ಇದೆ ಅಷ್ಟೇ ಅದು. ಹಾಗಾಗಿ ಚಕ್ರವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಆ ಕ್ಷೇಮೈಶ್ವರ್ಯ ಗತಿಹತೆ, ಪರಮಾತ್ಮ ನಮಗೆಲ್ಲರಿಗೂ ಕೂಡ ಕ್ಷೇಮ ಐಶ್ವರ್ಯ ಗತಿ ಇವುಗಳಿಗೆ ಪರಮಾತ್ಮ ಕಾರಣನಾಗಿದ್ದಾನೆ. ಅವುಗಳನ್ನು ನಮಗೆ ಭಗವಂತ ಕೊಡ್ತಾನೆ. ಮತ್ತು ಅದೇ ರೀತಿಯಾಗಿ ದೀಪೈಕ್ಯ ಭಗವಂತ, ಇಲ್ಲಿ ನಾವು ತಿಳ್ಕೋಬೇಕಾದ ವಿಚಾರವೇನು ಅಂದರೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ದೀಪದಲ್ಲಿ ಇರುವಂತಹ ಅಭಿಮಾನಿ ದೇವತೆ ಎಲ್ಲ ದೀಪಗಳು ಭಿನ್ನ ಭಿನ್ನವಾಗಿ ನಿಮಗೆ ತೋರಿದರೂ ಕೂಡ ಒಬ್ಬನೇ ದೀಪಾಭಿಮಾನಿಯಾದ ಅಗ್ನಿ ಎಂಬ ದೇವತೆ ಹೇಗೆ ಇದ್ದಾನೆ, ಹಾಗೆ ಭಗವಂತನು ಕೂಡ ನಿಮಗೆ ನೋಡೋದಕ್ಕೆ ಎಲ್ಲ ಕಡೆಗೂ ಭಿನ್ನ ಭಿನ್ನನಾದಂತೆ ತೋರಿದರೂ ಕೂಡ ಒಬ್ಬನೇ ಪರಮಾತ್ಮ, ಸ್ವಗತ ಭೇದ ವಿವರ್ಜಿತ. ಎಂದೆಂದಿಗೂ ಪರಮಾತ್ಮನಲ್ಲಿ ಭೇದ ಇಲ್ಲ, ಇಬ್ಬರು ಪರಮಾತ್ಮರಿಲ್ಲ, ಒಬ್ಬನೇ ಇದ್ದಾನೆ. ಹಾಗಾಗಿ ದೀಪೈಕ್ಯ ಕ್ಷೋಣಿ ಪತಿಪತೆ, ಕ್ಷೋಣಿ ಅಂದರೆ ಭೂಮಿ, ಆ ಭೂಮಿಗೆ ಪತಿಗಳಾಗಿರುವಂತಹ ರಾಜರು ಯಾರಿದ್ದಾರಲ್ಲ ಅಂತಹ ರಾಜರುಗಳಿಗೂ ರಾಜನಾಗಿದ್ದಾನೆ ಪರಮಾತ್ಮ. ರಾಜರಾಜೇಶ್ವರ ಅಂತ ದೇವರ ಒಂದು ವಿಭೂತಿ ರೂಪ ಉಂಟು, ರಾಜರಾಜೇಶ್ವರ ಅಂತ ಕರೀತಾರೆ. ಸರ್ವೇಷು ರಾಜಸು ನಿವಿಷ್ಟ ವಿಭೂತಿ ರೂಪ, ಎಲ್ಲ ರಾಜರುಗಳಲ್ಲಿ ಇರುವಂತಹ ಭಗವಂತನ ಒಂದು ವಿಶಿಷ್ಟವಾದ ರೂಪ, ಅದಕ್ಕೆ ರಾಜರಾಜೇಶ್ವರ ಅಂತ ಕರೀತಾರೆ. ಅಂತಹ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮ ಎಲ್ಲ ಚಕ್ರವರ್ತಿಗಳಲ್ಲಿದ್ದಾನೆ. ಕ್ಷೌಮರಥ, ಕ್ಷೌಮ ಅಂದರೆ ರೇಷ್ಮೆ ಬಟ್ಟೆ, ಆ ರೇಷ್ಮೆ ಬಟ್ಟೆಯಿಂದ ಆಚ್ಛಾದಿತವಾದ ದಿವ್ಯವಾದ ರಥವುಳ್ಳವನಾಗಿದ್ದಾನೆ ಪರಮಾತ್ಮ. ಮತ್ತು ಅದೇ ರೀತಿಯಾಗಿ ಶಾಂತಿ ಭರಿತ, ದೇವರು ಭಕ್ತರು ಮಾಡುವಂತಹ ಎಲ್ಲ ಈ ಒಂದು ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಅದಕ್ಕಾಗಿಯೇ ದೇವರು ನಾವು ಭಕ್ತರು ಮಾಡುವ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ ಅನ್ನೋದಕ್ಕಾಗಿ ನಾವು ಕೇವಲ ದೇವರ ನಾಮಸ್ಮರಣೆಯನ್ನು ಮಾಡ್ತೇವೆ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳ್ತಾರೆ ಶ್ರೀಪಾದರಾಜರು, ಜಾತಿ ಧರ್ಮವ ಬಿಟ್ಟು ಅಜಮಿಳನು ಇರುತ್ತಿರಲು ಪ್ರೀತಿಯಿಂದಲಿ ಮುಕುತಿ ಕೊಡಲಿಲ್ಲವೇ, ಖ್ಯಾತಿಯನು ಕೇಳಿನ ಮೊರೆ ಹೋಕೆ ಸಲಹಯ್ಯ, ವಾತ ಜನ ಪರಿಪಾಲ ಶ್ರೀರಂಗ ವಿಠಲ ದಯಮಾಡಿ ಸಲಹಯ್ಯ, ಭಯ ನಿವಾರಣನೆ. ಹಾಗಾಗಿ ನಾವು ಮಾಡುವ ಅಜಮಿಳನು ಮಾಡಿದ ಒಂದು ಪಾಪವನ್ನ ಕ್ಷಮ ಮಾಡಿದ್ದಾನೆ ಭಗವಂತ, ಶಾಂತಿಯುಕ್ತನಾಗಿದ್ದಾನೆ. ಹಾಗೆ ನಾವು ಮಾಡುವ ಅಪರಾಧಗಳನ್ನ ಎಣಿಸದೇನೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಂತಹ ಪರಮಾತ್ಮ ಮೃಗೋದ್ಧರ, ಮೃಗರಾಜನನ್ನು ಉದ್ಧಾರ ಮಾಡಿದ್ದಾನೆ. ಈ ಮೃಗರಾಜ ಭಗವಂತ ಆ ಎಲ್ಲ ಗೋಪಾಲಕರ ಜೊತೆಗೆ ಒಂದು ಕಾಡಿನಲ್ಲಿ ಬಾವಿಯಲ್ಲಿ ನೀರು ತೆಗಿಬೇಕು ಅಂತ ಹೋಗಿದ್ದಾರೆ. ಆ ಬಾವಿ ನೀರು ತೆಗಿತಾ ಇರಬೇಕಾದಾಗ ಅಲ್ಲಿ ಒಂದು ದೊಡ್ಡದಾದ ಓತಿ ಕಾಟ ಕಾಣಿಸ್ತು. ಓತಿ ಕಾಟ ಕೃಕಲಾಸ ಅಂತಾರೆ ಅದನ್ನು. ಆ ಓತಿ ಕಾಟ ಕಾಣಿಸಿದಾಗ ದೇವರು ಹೋಗಿ ಅದರ ಮೇಲೆ ಸ್ಪರ್ಶ ಮಾಡಿದರೆ ತಕ್ಷಣಕ್ಕೆ ಅದು ಸತ್ತು ಹೋಗಿ ಒಳ್ಳೆಯ ಸ್ವರ್ಗ ಆಯ್ತು, ಅದಕ್ಕೆ ಉತ್ತಮವಾದ ಸದ್ಗತಿ ಆಯಿತು. ಯಾರಿವರು ಅಂತ ಕೇಳಿದರೆ ಆಗ ಹೇಳ್ತಾರೆ, ಪೂರ್ವಜನ್ಮದಲ್ಲಿ ಇವನೊಬ್ಬ ಮೃಗರಾಜ ಅಂತ ರಾಜ ಇದ್ದ. ಇವ ಏನ್ ಮಾಡಿದ್ದಾನೆ ಅಂದರೆ ನಕ್ಷತ್ರಗಳು ಎಷ್ಟುಂಟೋ ಅಷ್ಟು ಗೋದಾನ ಮಾಡಿದ್ದಾನೆ. ದೊಡ್ಡ ದಾನಿ ಇವನು.
ಗೋದಾನವನ್ನು ಮಾಡುವಾಗ ಏನಾಯಿತು ಅಂದ್ರೆ, ಒಬ್ಬ ಬ್ರಾಹ್ಮಣನಿಗೆ ಯಾವ ಗೋವನ್ನು ದಾನ ಮಾಡಿದ್ದಾನೆ, ಆ ದಾನ ಮಾಡಿದ ಗೋ ಏನಾಯಿತು ಅಂದ್ರೆ ಅದು ಇನ್ನೊಂದು ಗೋವಿನೊಳಗೆ ಗುಂಪನ್ನು ಸೇರ್ಕೊಂಡ್ಬಿಡ್ತು. ಸೇರ್ಕೊಂಡಾಗ ಈ ನಗರಾಜ ಏನ್ ಮಾಡಿದ ಅಂದ್ರೆ ಅದೇ ಗೋವನ್ನು ಇನ್ನೊಬ್ಬ ಬ್ರಾಹ್ಮಣ ದಾನ ಮಾಡಿಬಿಟ್ಟ. ಆಗ ಇಬ್ರು ಬ್ರಾಹ್ಮಣರು ಬರ್ತಾ ಇದ್ದಾರೆ, ಇದು ನನ್ನ ಗೋವು ಇದು ನನ್ನ ಗೋವು ಅಂತ ಜಗಳಾಡ್ತಾ ಇದ್ದಾರೆ. ಆಗ ಒಂದೇ ಗೋವನ್ನ ಇಬ್ರು ಬ್ರಾಹ್ಮಣರಿಗೆ ದಾನ ಮಾಡಿದ್ದೀಯ ಅಂತ ಆ ಬ್ರಾಹ್ಮಣರು ಸೇರಿ ಇವನಿಗೆ ಶಾಪ ಕೊಡ್ತಾರೆ, ನೀನು ಕೃಕಲಾಸನಾಗು, ಓತಿಕಾಟಾಗು. ನೋಡಿ ಬ್ರಾಹ್ಮಣರ ಹಣ ಎಷ್ಟೋ, ಅದು ಅತ್ಯಂತ ಭಯಾನಕ ಅಂತ. ಒಂದು ಮಾತನ್ನು ಕೇಳ್ತೇವೆ ನಾವು ಗರುಡ ಪುರಾಣದಲ್ಲಿ, ಕಬ್ಬಿಣದ ಚೂರುಗಳನ್ನು ತಿಂದು ಬದುಕಬಹುದು, ಅದನ್ನು ಜೀರ್ಣ ಮಾಡಿಕೊಳ್ಬಹುದು, ಆದರೆ ಬ್ರಾಹ್ಮಣರ ಸ್ವತ್ತು, ಬ್ರಾಹ್ಮಣರ ಹಣವನ್ನ ಜೀರ್ಣ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ದಯಮಾಡಿ ಬ್ರಾಹ್ಮಣರ ಹಣವನ್ನು ಯಾರೂ ಕೂಡ ಅಪಹಾರ ಮಾಡಬೇಡಿ. ಕೃಷ್ಣ ಪರಮಾತ್ಮ ಮಾತನ್ನು ಹೇಳ್ತಾನೆ. ಹಾಗೆ ನೃಗರಾಜನನ್ನ ಉದ್ಧಾರ ಮಾಡಿದ ಸ್ವಾಮಿ ಭಗವಂತ ಕ್ಷತ್ರವಲ್ಲಭ ಕ್ಷತ್ತ, ಯಾವ ದಾಸೀಪುತ್ರನಾದ ವಿದುರ ಇದ್ದಾನೆ ಆ ವಿದುರನ ಮನೆಗೆ ಹೋಗಿ, ವಿದುರನ ಮನೆ ಪಾಲುಂಡ, ಭಗವಂತ ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟು ವಿದುರನ ಮೇಲೆ ಪ್ರೀತಿ ಭಗವಂತನಿಗೆ, ವಿದ್ಯಾರತನಾದದ್ದರಿಂದ ಅವನಿಗೆ ವಿದುರ ಅಂತ ಕರೀತಾನೆ. ಅಂತಹ ವಿದುರನ ಮನೆಗೆ ಹೋಗಿ ಅನುಗ್ರಹ ಮಾಡಿದ್ದಾನೆ. ಕ್ಷತ್ರವಲ್ಲಭ ಕ್ಷತ್ರಿಯ ವೇಷ, ಶಿಷ್ಟರನ್ನು ರಕ್ಷಣೆ ಮಾಡಬೇಕು, ದುಷ್ಟರ ಶಿಕ್ಷೆಗೋಸ್ಕರವಾಗಿ ಕ್ಷತ್ರಿಯ ವೇಷವನ್ನ ಧಾರಣೆ ಮಾಡಿರತಕ್ಕಂತಹ ಪರಮಾತ್ಮ ಶ್ರೀರಾಮಾವತಾರದಲ್ಲಿ ಆ ಭಗವಂತನ ಮಹಿಮೆಯನ್ನು ನಾವು ಕೇಳ್ತೇವೆ. ಅಂತಹ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ತಿಳಿಸ್ತಾ ಈ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.